ಎಲ್ಲ SSLC ವಿದ್ಯಾರ್ಥಿಗಳು SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬಾನೇ ಕನ್ಫ್ಯೂಷನ್ಗೆ ಒಳಗಾಗಿದ್ದೀರಾ. ಯಾಕಂದ್ರೆ ಎಲ್ಲ ಯೂಟ್ಯೂಬರ್ಗಳು ಬೇರೆ ಬೇರೆ ರಿಸಲ್ಟ್ ಡೇಟ್ಗಳನ್ನೇ ತಿಳಿಸ್ತಾ ಇದ್ದಾರೆ. ಎಲ್ಲ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ಗಳನ್ನೇ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಷನ್ಗೆ ಒಳಗಾಗಿದ್ದೀರಾ. ಒಂದೊಂದು ವಿಡಿಯೋಗಳಲ್ಲಿ ಮೇ 4 ಅಂತ ಹೇಳ್ತಾರೆ, ಮತ್ತೊಂದು ವಿಡಿಯೋದಲ್ಲಿ ಮೇ 6 ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮೇ 19 ಅಂತ ಹೇಳ್ತಾರೆ. ತುಂಬಾ ಕನ್ಫ್ಯೂಷನ್ ಉಂಟಾಗ್ತಾ ಇದೆ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಇದೇ ಥರ ಹಲವಾರು ಥರದ ಅಪ್ಡೇಟ್ಸ್ಗಳು ನಿಮಗಾಗಿ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ಲ SSLC ವಿದ್ಯಾರ್ಥಿಗಳು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ. ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಕ್ಯೂರಿಯಸ್ ಆಗಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಉಂಟಾಗಿರುತ್ತೆ. ಯಾಕಂದರೆ ಎಲ್ಲ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ಗಳನ್ನೇ ತಿಳಿಸ್ತಾ ಇದ್ದಾರೆ. ಅದರ ಬಗ್ಗೆ ಯಾರೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗೇ ಬರೆದಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗೇ ಬರೆದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ರಿಸಲ್ಟ್ ಯಾವಾಗ ಬಂದರೆ ಏನು, ಚೆನ್ನಾಗೇ ಬರೆದಿದ್ದೀರಲ್ವ, ಮುಂದಿನ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ರಿಸಲ್ಟ್ ಯಾವಾಗ ಬಂದರೆ ಏನು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡಿ. ಬರೋವಾಗ ಬರುತ್ತೆ, ಮೇ ತಿಂಗಳಲ್ಲಂತೂ ಬಂದೇ ಬರುತ್ತೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಆದರೆ ಒಂದು ಮಂತ್ ನಾನು ನಿಮಗೆ ಹೇಳ್ತೀನಿ ಯಾವ ವೀಕಲ್ಲಿ ಬರುತ್ತೆ, ಮೇ ಈ ತಿಂಗಳಲ್ಲಿ ಯಾವ ವೀಕಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸರ್ತಿ ಇವ್ಯಾಲ್ಯುವೇಷನ್ ಯಾವಾಗ ಶುರುವಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಏಪ್ರಿಲ್ 24 ಅಂದು ಇವ್ಯಾಲ್ಯುವೇಷನ್ ಶುರುವಾಗಿದೆ. ಮೇ ಬಿ ಏನಿಲ್ಲ ಅಂದರೂ ಈ ಮೇ 1 ವೀಕಲ್ಲಿ ಬರಬಹುದು. ಆದರೆ ಸೋಷಲ್ ಮೀಡಿಯಾದಲ್ಲಿ ಹಲವಾರು ಡೇಟ್ಗಳನ್ನು ಹೇಳ್ತಾ ಇದ್ದಾರೆ. ಡೈಲಿ ಹಂಟಲ್ಲಿ ಕೂಡ ಒಂದು ಅಪ್ಡೇಟ್ ಬಂದಿತ್ತು, ಮೇ 19 ಅಂತ ಒಂದು ನ್ಯೂಸ್ ಬಂದಿತ್ತು. ಆದರೆ ನನಗೂ ಕೂಡ ಅದರ ಬಗ್ಗೆ ಅಷ್ಟೇನೂ ಭರವಸೆ ಇಲ್ಲ. ಗೂಗಲ್ ತೋರಿಸೋ ಪ್ರಕಾರ ಮೇ 1 ಅಂದು ನಿಮ್ಮ SSLC ರಿಸಲ್ಟ್ ಬರಬಹುದು ಗಾಯ್ಸ್. ಇದರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮಾಡಿರೋದೇ ನಿಮಗೋಸ್ಕರ, ವಿಡಿಯೋಗೊಂದು ಲೈಕ್ ಹಾಕ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಕಿ. ಮತ್ತೊಮ್ಮೆ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ.